ಪ್ರಧಾನಮಂತ್ರಿಗಳು ಒಂದರೆ ಭಾಷಣದಾಗ 15 ಲಕ್ಷ ರೂಪಾಯಿ ನಿಮ್ಮ ಅಕೌಂಟ್ಗೆ ಹಾಕ್ತೀನಿ ಒಂದರೆ ಮಾತಾಡಿ ಮುಗಿಸ್ಲಿ. ಸುಮ್ಮನೆ ಬೋಗಸ್ ಯಾಕೆ ಮಾತಾಡ್ತಾರೆ? ಆಯ್ತು ಮತ್ತೆ ಚರ್ಚೆ ಮಾಡುವ. ಈಗ ಅದೇನು ಇಲ್ಲಿ ಯಾರು ನೋಡಿ ಇಲ್ಲಿ ಅಲ್ಲ ಇದರ ಬಗ್ಗೆ ಇಲ್ಲಿ ಕೂಡ ಚರ್ಚೆ ಮಾಡ್ಬೇಕಂತ ಇಲ್ಲ. ಯಾರು ಏನ್ ಹೇಳಿದ್ದಾರೆ? ಆಯ್ತು ಅವ್ರು ಒಂದೇ ಒಂದು ಪ್ರಧಾನಮಂತ್ರಿಗಳ ಭಾಷಣದ ಒಂದು ತುಣುಕು ತೋರಿಸಲಿ. ಆಯ್ತು ಬೇಜವಾಬ್ದಾರಿ ಮಾತಾಡಬಾರ್ದು. ಈ ದೇಶ 15 ಲಕ್ಷ ರೂಪಾಯಿ ನಿಮ್ಮ ಅಕೌಂಟ್ಗೆ ಹಾಕ್ತೀನಿ ಅಂತ ಮಾತು ಹೇಳಿಲ್ಲ. ಆಯ್ತು ಉದ್ದೇಶಪೂರ್ವಕವಾಗಿ ಇವರು ಈಗ ಕೇಂದ್ರದ ಬಿಜೆಪಿ ಸರ್ಕಾರ ಈಗ ಇದನ್ನು ನನಗೆ ಹೇಳಕ್ ಬಿಡಿ. ಆಮೇಲೆ ನೀವೇನು ಮಾತಾಡ್ತೀರಿ? ಮಾತಾಡ್ತಾನೆ ಕೊಟ್ಟಿರಿ ಕೊಟ್ಟವ್ರು ಮಾತಾಡ್ತಾರೆ. ಏ ಬಿಡ್ರಿ ಎತ್ತಾಳವ್ರ ಕೋನ್ ರೆಡ್ಡಿ ಅಲ್ಲ ಹೇಳಿಲ್ಲ ಕೋನ್ ರೆಡ್ಡಿ ಅವ್ರು ಈ ಕಡೆ ಮಾತಾಡಿ. ಅಬ್ಬಾಯ್ ಕೋನ್ ರೆಡ್ಡಿ ಅವ್ರು ಆಯ್ತಪ್ಪ ಕೂತ್ಕೊಳ್ಳಿ. ಆಯ್ತು ನಾವು ತೋರಿಸ್ತೇವೆ ಕೂತ್ಕೊಳ್ಳಿ. ಅದೇ ಒಂದು ಉದ್ಯೋಗ ಆಗಿಬಿಟ್ಟಿದೆ. ಈಗ ಆಯ್ತು ಒಂದು ನಿಮಿಷ ಆಯ್ತು ಮಾತಾಡ್ತಿರಲ್ಲ ನೀವು ಮಾತಾಡ್ತಿರಲ್ಲ ನೋಡಿ ನೀವು ಮಾತಾಡ್ದ ಎಲ್ಲಿ ಕೇಳಿ ಈಗ ವಿಚಾರ. ಈ ಆಯ್ತು 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 ಈಗ ಆಯ್ತು ಕೂತ್ಕೊಳ್ಳಿ. ಆಯ್ತು ಒಂದು ನಿಮಿಷ. ಶಿಶು ಬ್ಯಾಂಕಿಂದೆಲ್ಲ ಕಪ್ಪು ಹಣ ತಗೊಂಡ್ಬರ್ತಿದ್ರೆ ಹೇಳಿದಾರ ಬಂದಿದ್ಯಾ? ಈಗ ಅಲ್ಲ ಮುಖ್ಯಮಂತ್ರಿಗಳು ನೀವೆಲ್ಲಾನು ಬಗ್ಗೆ ಬಗ್ಗೆ ಹೇಳಿದ್ರೆ ಕಾಕಾಪಾಡಿ ಫ್ರೀ ಅಂತ ಹೇಳಿ ಕೊಟ್ರೆ ನೀವೇನಾದ್ರು ಅದನ್ನ ನಾವೆಲ್ಲರೂ 15 ಲಕ್ಷ ರೂಪಾಯಿ ನಿಮ್ಮ ಅಕೌಂಟ್ ಕಾಕಾಪಾಡಿ ಫ್ರೀ ಅಂತ ಹೇಳಿದ್ರೆ ಏನ ಕೊಟ್ರೆ ಏನಾದ್ರು ನೀವು ಇದು ಎಲ್ಲಿ ಹೇಳಾರ್ತಾನೆ ಹೇಳ್ತೇನೆ. ಮಹಾದೇವಪ್ಪನಿಗೆ ಒಪ್ಪ್ರಿ, ಕಾಕಾ ಸಾಹೇಬನಿಗೆ ಒಪ್ಪ್ರಿ, ನಾನು ಹೇಳ್ತೀವಿ ಒಪ್ಪ್ರಿ, ನೀನ್ ಹೇಳ್ತೀವಿ ಒಪ್ಪ್ರಿ. ಅಲ್ರಿ ಕೂತ್ಕೊಂಡಿದ್ದಾರೆ ಈಗ ಸಭಾಧ್ಯಕ್ಷ.